ಮತ್ತು ಹ್ಯುಮ್ಯಾನಿಟಿ ಫೌಂಡೇಶನ್ ಈ ಎರಡೂ ಸಂಸ್ಥೆಗಳು ಸಹಯೋಗದಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಅಂತ ಮಾಡ್ತಾ ಇದ್ದೀವಿ, ಅಂದರೆ ಸಾರ್ವಜನಿಕ ಸಭೆ ಇದು. ಇದರಲ್ಲಿ ನಮ್ಮ ಸಮುದಾಯದವರಲ್ಲಿ 6 ಜನ ಟೆಸ್ಟಿಮನೀಸ್ಗಳು ಅವರ ಜೀವನದ ನಡೆದು ಬಂದ ದಾರಿ ಮತ್ತು ಅವರು ಫೇಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಬಗ್ಗೆ ಪಬ್ಲಿಕ್ ಆಗಿ ಶೇರ್ ಮಾಡಿಕೊಳ್ತಾರೆ. ಇದರಲ್ಲಿ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಹಾಗೆಯೇ ಸೋಷಿಯಲ್ ಎಕ್ಸ್ಪರ್ಟ್ಸ್ಗಳನ್ನ ಕರೀತಾ ಇದ್ದೀವಿ ಎಕ್ಸ್ಪರ್ಟ್ ವಿಟ್ನೆಸ್ಗೋಸ್ಕರ. ಈ ಎಲ್ಲವನ್ನು ನಾವು ಕನ್ಕ್ಲೂಡ್ ಮಾಡಿ ಸ್ಥಳೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಟೆಸ್ಟಿಮನೀಸ್ ಏನು ಹೇಳ್ತಾರೆ ಅದನ್ನು ನಾವು ತಲುಪಿಸ್ಬೇಕು ಅಂತ ಇದ್ದೀವಿ. ಕಾರಣ ಈ ನವಂಬರ್ ತಿಂಗಳು ಅನ್ನತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ವಿಶೇಷವಾದಂಥದ್ದು. ಪ್ರೈಡ್ ಮಾರ್ಚ್ ಅಕ್ರಾಸ್ ಇಂಡಿಯಾದಲ್ಲಿ ನಡೆಯುತ್ತೆ. ಮತ್ತು ರೀಸೆಂಟಾಗಿ 3 ಜನ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ. ಅಷ್ಟಕ್ಕೆ ಸಾಲದೇನೆ ಈ ಟೆಸ್ಟಿಮನೀಸ್ಗಳ ನೋಟ್ಸ್ಗಳನ್ನ ನಾವು ಮೆಮೊರಾಂಡಮ್ ರೂಪದಲ್ಲಿ ತಯಾರಿ ಮಾಡಿ ಸರ್ಕಾರವನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅಂದರೆ ಒಂದು ರಾಜ್ಯ ಮಟ್ಟದ ಮತ್ತು ಹ್ಯುಮ್ಯುನಿಟಿ ಜಿಲ್ಲಾ ಮಟ್ಟದ ಹ್ಯುಮ್ಯುನಿಟಿ ಫೌಂಡೇಶನ್ ಮುಖಾಂತರ ನಮ್ಮ ಎರಡೂ ಒಂದು ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಒಂದು ಈ ಪಬ್ಲಿಕ್ ಹಿಯರಿಂಗ್ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಟ್ ಸ್ಪೆಷಲಿ ಇಲ್ಲಿ ನಾವು ಡಿ ಸಿ ಅವರು, ಹಾಗೆಯೇ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಜಡ್ಜ್ ಅವರು, ಹಾಗೆ ಎ ಸಿ ಪಿ ಅವರು ಬರ್ತಾ ಇದ್ದಾರೆ, ಮತ್ತು ಈ ರೀತಿ ಡಬ್ಲ್ಯೂ ಸಿ ಡಿ ಆಫೀಸ್ನವ್ರು ಬರ್ತಾ ಇದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಬರ್ತಾ ಇದ್ದಾರೆ. ಸೊ ಇದರ ಜೊತೆ ಜೊತೆಗೆ ಸೋಷಿಯಲ್ ಎಕ್ಸ್ಪರ್ಟ್ಸ್ಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಸೊ ಈ ಪ್ರೋಗ್ರಾಮ್ ಇರುವಂಥದ ಒಂದು ಮೂಲ ಉದ್ದೇಶ ಮತ್ತು ಇದು ಗುರಿ ಅಂತಂದರೆ, ಯಾಕಂದರೆ ನೈಜವಾಗಿರುವಂತಹ ಒಂದು ಸಮುದಾಯದ ಒಂದು ಸ್ಥಿತಿಗತಿಗಳನ್ನು ನಾವು ಯಾರು ಓಪನ್ ಆಗಿ ತಮ್ಮ ಜೀವನವನ್ನು ತಮ್ಮ ಸಮಸ್ಯೆಗಳನ್ನು ನಾವು ಸಗಲ್ ಫೇಸ್ ಮಾಡೋದನ್ನು ಇಲ್ಲಿ ಅವರು ಶೇರ್ ಮಾಡ್ಕೋತಾರೆ. ಇಲ್ಲಿರುವಂಥ ಒಂದು ಸೋಷಿಯಲ್ ಎಕ್ಸ್ಪರ್ಟ್ಸ್ಗಳಿರ್ತಾರೆ, ಹಾಗೆ ಗೌರ್ಮೆಂಟ್ ಅಧಿಕಾರಿಗಳಿರ್ತಾರೆ, ಇವೆಲ್ಲರ ನಡುವೆ ನಮ್ಮ ಒಂದು ವಿಚಾರಗಳನ್ನು ನಮ್ಮ ಒಂದು ಬೇಡಿಕೆಗಳನ್ನು ಇಲ್ಲಿ ವಿನಿಮಯ ಮಾಡಿಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವೆಲ್ಲರ ನಡುವೆ ನಮ್ಮ ಒಂದು ಸಮುದಾಯಕ್ಕೆ ಬೇಕಾಗಿರುವಂಥ ಡಿಮ್ಯಾಂಡ್ಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡಿ ಅದೇ ರೀತಿ ಈ ಒಂದು ಸಹಕಾರದಿಂದ ನಡೆಯುವಂಥ ಕಾರ್ಯಕ್ರಮಗಳು ಯಾವ ರೀತಿ ಸಂಘಟನೆಗಳು ಪಬ್ಲಿಕ್ ಸಿಟಿಯಾಗಿ ಯಾವ ರೀತಿ ಸ್ಟ್ರಗಲ್ ಆಗಿದಾವೋ, ಹಾಗೆಯೇ ಸೋಷಿಯಲ್ ಎಕ್ಸ್ಪರ್ಟ್ಗಳ ಅಂತ ಒಂದು ಏನು ಅಂತ ವಿಚಾರ ನಿರ್ಣಯಗಳು, ಹಾಗೆ ಗೌರ್ಮೆಂಟ್ ಅಧಿಕಾರಿಗಳ ನಿರ್ಣಯಗಳು ಇವೆರಡೂ ಸೇರಿ ಟೋಟಲಿ ಈ ಸಮುದಾಯಕ್ಕೆ ಟೋಟಲಿ ಎಲ್ಲ ಒಂದು ಸಮುದಾಯಕ್ಕೆ ಸಹಾಯ ಸಹಯೋಗ ಸಹಕಾರಗಳು ಸಿಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಟೋಟಲಿ ಬೆಳಗಾಂ ಜಿಲ್ಲೆ. ನನ್ನ ಹೆಸರು ಕಿರಣ್ ಬೇಡಿ ಅಂತ, ಮೇಡಮ್ ಅವರು ನಿಶಾಗೊಲ್ಲೂರು.